ನಮಸ್ಕಾರ ವೀಕ್ಷಕರೇ, ಅಮ್ಮ ಕೈರುಚಿ ಅಮೃತಕ್ಕೆ ಸ್ವಾಗತ. ಇವತ್ತು ನಾವು ಪಲಾವ್ ಮಾಡ್ತಾ ಇದ್ದೀವಿ, ರೆಜ್ ಪಲಾವು. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ತೋರಿಸ್ತೀನಿ ನೋಡಿ. ಒಂದೂವರೆ ಇಂಚು ಶುಂಠಿ ಹಾಕ್ಕೊಂಡಿದ್ದೀನಿ, ಒಂದು 10 ಹಸಿಮೆಣಸಿನ್ಕಾಯಿ ಐತೆ, ಇದು ಒಂದು ಇಡೀ ಬೆಳ್ಳುಳ್ಳಿ ಐತೆ. ಇದನ್ನೆಲ್ಲ ಸೇರಿಸಿ ಪೇಸ್ಟ್ ಮಾಡೋಕ್ಕೆ ಅದು ಜಾರಲ್ಲಿ ಹಾಕ್ತೀನಿ. ಎಲ್ಲ ಒಟ್ಟಿಗೆ ಹಾಕ್ತೀನಿ, ಯಾಕಂದರೆ ನಾವು ಕಟ್ ಮಾಡಿ ಹಾಕಲ್ಲ ಮೆಣಸಿನ್ಕಾಯಿ. ಮಕ್ಕಳಿರ್ತಾರೆ ತಿನ್ನೋ, ಅದಕ್ಕೆ ಬಾಯಿಗೆ ಸಿಗ್ತದೆ ಅಂತ. ಇದು ರುಬ್ಬಿದ್ದಾಯಿತು. ಇವಾಗ ಇನ್ನು ಬೇಕಾಗಿರೋ ಸಾಮಗ್ರಿಗಳೆಲ್ಲ ತೋರಿಸ್ತೀನಿ, ಏನಕ್ಕೆ ಎಜ್ ಪಲಾವ್ ಮಾಡ್ತಾ ಇದ್ದೀರಿ ಅಂತ. ಇದು ಬಂದು ಡಬಲ್ ಬೀನ್ಸು, ಇದು ಡಬಲ್ ಬೀನ್ಸು, ಕ್ಯಾರೆಟು, ಬೀನ್ಸು ಅಂದರೆ ನಾರ್ಮಲ್ ಬೀನ್ಸು. ಇದು ನೋಡಿ, ಇದು ಡಬಲ್ ಬೀನ್ಸ್. ಇದು ಇದನ್ನು ಹಾಕಿ ಎಜ್ ಪಲಾವ್ ಮಾಡ್ತಾ ಇದ್ದೀರಿ. 1 ಕೆಜಿ ಅಕ್ಕಿ ಅಕ್ಕಿಗೆ ಮಾಡ್ತಾ ಇದ್ದೀನಿ, ತೋರಿಸ್ತೀನಿ ನೋಡ್ಕೊಳ್ಳಿ. ಇದು ಬಂದು ಕಸ್ತೂರಿ ಮೆಂತಿ, ಕಲ್ಲುವು, 3 ಏಲಕ್ಕಿ, ಜಾಪತ್ರೆ, ಇದು ಸ್ಟಾರ್ ಹೂವು, ಲವಂಗ, ಚಕ್ಕೆ, ಇದು ಮರಾಠಿ ಮದ್ದು, ಸೋಂಪು, ಇದು ಬಿರಿಯಾನಿ ಎಲೆ, ಇಷ್ಟು 1 ಕೆಜಿಗೆ ಬೇಕಾಗಿರೋದು. ಇದಕ್ಕೆ ನೋಡ್ಕೊಳ್ರಿ ನಾನು, ಆಯಿತಾ. ಇದು ಗರಂ ಮಸಾಲ, ಅರಶಿನ ಪುಡಿ, ಸ್ಮಾಲಾಗಿ 2 ಈರುಳ್ಳಿ, ಕೊತ್ತಂಬರಿ ಸೊಪ್ಪು, 2 ಮೀಡಿಯಮ್ ಸೈಜ್ 2 ಟೊಮೆಟೊ, ಪುದೀನ, ಇದು ಧನಿಯಾ ಪೌಡ್ರು, ಇದು ಕಲ್ಲುಪ್ಪು, ಇದು ಅಚ್ಚಕಾರದ ಪುಡಿ, ಇದು ಮೊಸರು, ಒಂದು 50 ಗ್ರಾಮ್ ಮೊಸರು, ಇಷ್ಟು ಇಟ್ಕೊಂಡಿದ್ದೀನಿ. ಇವಾಗ ಇಷ್ಟು ಇಟ್ಟಿದ್ದೀನಿ, ಮಾಡೋದು ತೋರಿಸ್ಕೊಡ್ತೀನಿ. ಇದು ನಾನೊಂದು 1/2 ಕೆಜಿಗೆ ಹಾಕಿದ್ದೀನಿ. ಇದೊಂದು 3 ಕ್ಯಾರೆಟ್ ಹಾಕಿರೋದು, ಇದೊಂದು 10 ಬೀನ್ಸ್ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಲ್ರಿ, ಜಾಸ್ತಿ ಬೇಕೋ ಜಾಸ್ತಿ ಹಾಕ್ರಿ, ಕಮ್ಮಿ ಬೇಕೋ ಕಮ್ಮಿ ಹಾಕ್ಕೊಂಡ್ರಿ. ಕುಕ್ಕರ್ ಇಟ್ಟಿದ್ದೀನಿ, ಸ್ಟವ್ ಹಚ್ಚಿದ್ದೀನಿ, ಪಲಾವ್ಗೆ ಆಯಿಲ್ ಸೇರಿಸ್ತಾ ಇದ್ದೀನಿ, 100 ಗ್ರಾಮ್ ಆಯಿಲು. ಇದೊಂದು 1/2 ಸ್ಪೂನ್ ತುಪ್ಪ, ಇದು ಮನೇಲಿ ಮಾಡಿರೋದೆ, ಖಾಲಿ ಆಗೈತೆ, ಅದಕ್ಕೇ ಸ್ವಲ್ಪ ಕಲರ್ ಚೇಂಜ್ ಆಗೈತೆ. ಆಯಿಲ್ ಬಿಸಿಯಾಗೈತೆ. ಇವಾಗ ಚಕ್ಕೆ ಹಾಕ್ತಾಯಿದ್ದೀನಿ, ಮರಾಠಿ ಮೊಗ್ಗು, ಇದು ಜಾಪತ್ರೆ, ಇದು ಲವಂಗ ಸ್ಟಾರು, ಇದು ಬರ್ತದೆ ಸ್ವಲ್ಪ ಚೆನ್ನಾಗಿ ಮಾಡ್ಕೋಬೇಕು. ಇದು ಏಲಕ್ಕಿ ಇವಾಗ ಹಾಕಲ್ಲ, ಅದನ್ನು ಪುಡಿ ಮಾಡಿ ಹಾಕ್ತೀನಿ, ಬಾಯಿಗೆ ಸಿಕ್ಕಿದ್ರೆ ಎಲ್ಲ ಕಲ್ಲುವ. ಇದು ಬಿರಿಯಾನಿ ಎಲೆ, ಸೋಂಪು, ಕಸ್ತೂರಿ ಮೆಂತ್ಯ, ಒಟ್ಟಿಗೆ ಹಾಕಿ ಸ್ವಲ್ಪ ಪುದೀನ ಹಾಕ್ತೀನಿ. ಈರುಳ್ಳಿ ಸ್ವಲ್ಪ ರೋಸ್ಟ್ ಆಗೈತೆ. ಇವಾಗ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ 3 ರುಬ್ಕೊಂಡಿರೋದು ಹಾಕಿ, ಇದು ಸ್ವಲ್ಪ ಹೊತ್ತು ಚೆನ್ನಾಗಿ ಸಣ್ಣ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಆಗಲಿ. ಇದು ಚೆನ್ನಾಗಿ ಫ್ರೈ ಆಗೈತೆ. ಇವಾಗ ಇದಕ್ಕೆ ಪುದೀನ, ಮಿಕ್ಕಿರೋ ಪುದೀನ ಅವಾಗ ಒಂದು ಸ್ವಲ್ಪ ಹಾಕಿದ್ದೀನಿ, ಕೊತ್ತಂಬರಿ ಸೊಪ್ಪು, ಇದು ಫ್ರೈ ಆಗಿತ್ತು ಜೊತೆ. ಈಗ ಟೊಮೆಟೊ ಸೇರಿಸ್ತಾ ಇದ್ದೀನಿ, ಸ್ವಲ್ಪ ಉಪ್ಪು ಹಾಕ್ತೀನಿ,
ಇವಾಗ ಟೊಮೆಟೊ ಸೇರಿಸಿದ್ದೀನಿ, ಸ್ವಲ್ಪ ಕೈ ಆಡಿಸ್ತಾ ಇರಬೇಕು, ಇಲ್ಲಾದರೆ ತಳ ಅಂಟ್ಕೊತದೆ. ಸ್ವಲ್ಪ ಕೈ ಆಡಿಸ್ತಾ ಇರಬೇಕು. ಪುರಿ ಮಾಮೂಲಿಗೆ ಇಟ್ಕೊಳ್ರಿ, ಸ್ವಲ್ಪ ಕೈ ಆಡಿಸ್ಬೇಕು. ಸ್ವಲ್ಪ ಟೊಮೆಟೊ ಎಲ್ಲ ಮೆತ್ತಗೆ ಆಗಲಿ. ನೋಡಿ ತರಕಾರಿ ಹಾಕ್ತಾ ಇದ್ದೀನಿ. ತರಕಾರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು ಎಲ್ಲನೂ. ಇವಾಗ ಅದಕ್ಕೆ ಒಂದು 4 ಸ್ಪೂನ್ ಐತೆ ಮೊಸರು ಸೇರಿಸ್ತಾ ಇದ್ದೀನಿ. ಇದು ಒಟ್ಟಿಗೆ ಎಲ್ಲನೂ ಸ್ವಲ್ಪ ತೇಯಲಿ. ಇದು ಒಂದು ನಿಮಿಷ ಮುಚ್ಚಿ ಮುಡುತ್ತೀನಿ. ಇದೆಲ್ಲ ಇವಾಗ ಸ್ವಲ್ಪ ಎಲ್ಲ ಮೊಸರೆಲ್ಲನೂ ಸೆಟ್ ಆಗೈತೆ. ಇವಾಗ ಅದಕ್ಕೆ ಬಂದು 1 ಸ್ಪೂನ್ ಧನಿಯಾ ಪುಡಿ, ಇದು ಗರಗ ಮಸಾಲ, ನಿಮ್ಗೆ ಹಾಕ್ರಿ ಬೇಡ ಅಂದರೆ ಬೇಡ. ಇದು ಅಚ್ಚಕಾರದ ಪುಡಿ, ನಿಮ್ಗೆ ಇಷ್ಟ ಇದ್ರೆ ಹಾಕ್ರಿ, ಇಲ್ಲಾಂದರೆ ಬೇಡ. ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಇದು ಅರಶಿನ ಪುಡಿ, ಇಷ್ಟನ್ನು ಇವಾಗ ಮಿಕ್ಸ್ ಮಾಡೋದು. ಇದು ಏಲಕ್ಕಿ ತೋರಿಸಿದ್ನಲ್ಲ, ಪುಡಿ ಮಾಡಿ ಇಟ್ಟಿದ್ದೀನಿ ನೋಡಿಲ್ಲಿ. ಇವಾಗ ಹಾಕ್ತಾ ಇದ್ದೀನಿ ಲಾಸ್ಟ್. ಅದು ಹಂಗೆ ಹಾಕಿದರೆ ಬಾಯಲ್ಲಿ ಸಿಕ್ಕಾಕಂತ ಇರ್ತದೆ. ಇವಾಗ ಒಂದು 2 ನಿಮಿಷ ಮುಚ್ಚಿಬಿಡ. ಅಕ್ಕಿ ವಾಶ್ ಮಾಡಿ ನೆನೆಸಿಕ್ಕಿದ್ದೀನಿ 1 ಕೆಜಿ ಅಕ್ಕಿನ. 1 ಕೆಜಿ ಮಾಡೋದು ಹೆಂಗೆ ಅಂತ ತೋರಿಸ್ತಾ ಇರೋದು ಇವಾಗ. ಇದು ಇದು ಬಂದು ಕೊಲಂಬಿ ರೈಸು. ನೀವು ಯಾವ ರೈಸ್ ಆದರೂ ಹಾಕ್ಕೊಬೋದು, ಚೆನ್ನಾಗಿರ್ತದೆ. ಒಂದು 1/2 ಅವರ್ ನೆನೆಸಿಕ್ಕಿದ್ದೀನಿ. ಇದು ಯಾವ ಬಟ್ಲಲ್ಲಿ ಅಕ್ಕಿ ಹಾಕಿದ್ರೆ ಅದೇ ಬಟ್ಲಲ್ಲಿ ನೀರು ಹಾಕ್ತಾ ಇದ್ದೀನಿ. ಈ ತರಕಾರಿಯಲ್ಲಿ ನೀರೆಲ್ಲ ಡ್ರೈ ಐತೆ ಅಂತ ಹೇಳಿಬಿಟ್ಟು ನಾನು ಒಂದು ಬಟ್ಲಿಗೆ 3 ಬಟ್ಲ ನೀರು ಹಾಕ್ತಾ ಇದ್ದೀನಿ. ಇದು ಹಳೆ ಅಕ್ಕಿ ಆದರೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ರಿ. 3 ಬೌಲ್ಕ್ಕಿಂತ 1 ಕಾಲು ಬೌಲ್ ಜಾಸ್ತಿ ಹಾಕ್ಕೊಳ್ರಿ. ಇಲ್ಲ ಅಂತಂದರೆ ಕರೆಕ್ಟಾಗಿ 3 ಹಾಕ್ಕೊಳ್ರಿ, ಒಂದು ಬೌಲ್ ಕರೆಕ್ಟಾಗಿ ಒಂದು ಬೌಲ್ ಅಳ್ಕೊಂಡು. ನಾನು ನಮ್ದು ಹಳೆ ಅಕ್ಕಿ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ನಾನು ನೀರು. ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕ್ಬಿಟ್ಟು ಮುಚ್ಚುತ್ತೀನಿ, ನೀರು ಚೆನ್ನಾಗಿ ಕುದಿ ಬರಲಿ. ಓಪನ್ ಮಾಡ್ತಾ ಇದ್ದೀನಿ ನೋಡಿ, ನೀರು ಚೆನ್ನಾಗಿ ಕುದೀತಾ ಇದೆ ನೀರು. ಇವಾಗ ಅಕ್ಕಿ ಹಾಕೋಣ. ಇವಾಗಲೇ ಉಪ್ಪೆಲ್ಲ ನೋಡ್ಕೊಳ್ರಿ, ಉಪ್ಪೆಲ್ಲನೂ ಹೆಂಗೆ ಎಷ್ಟು ಬೇಕಾ ಸಾಕಾ ಅಂತ. ಕರೆಕ್ಟಾಗಿದ್ದರೆ ಉಪ್ಪು ಜಾಸ್ತಿ ಬೇಡ, ಇಲ್ಲ ಸಾಲಿಲ್ಲ ಅಂದರೆ ಸ್ವಲ್ಪ ಹಾಕ್ಕೊಳ್ರಿ. ಇವಾಗ ಅಕ್ಕಿ ಹಾಕಿ ಒಂದ್ಸಾರಿ ಮಿಕ್ಸ್ ಮಾಡಿಕೊಟ್ಟಿದ್ದೀನಿ. ಇವಾಗ ಇಸಲ್ ಹಾಕ್ಬಿಡ್ತೀನಿ ಕುಕ್ಕರ್ ಮುಂಚೆ. ಇದು 2 ಇಸಲ್ ಬರಲಿ. ಡಿಸಲ್ ಬಂದಾಯ್ತು. ಇವಾಗ ಕುಕ್ಕರ್ ಕೆಳಗಡೆ ಇಟ್ಟು ಓಪನ್ ಮಾಡ್ತಾ ಇದ್ದೀನಿ, ನೋಡೋಣ. ಓಪನ್ ಮಾಡಿದ್ದೀನಿ, ಇವಾಗ ನೋಡೋಣ ಹೆಂಗೈತೆ ಅಂತ. ನೋಡಿ ಹೆಂಗ್ ಬಂದೈತೆ ನೋಡಿ, ಸೂಪರ್ ಆಗಿ ಬಂದೈತೆ. ಇದು ಕುಕ್ಕರಲ್ಲಿ ಮಾಮೂಲಿ ಅಲ್ವಾ ಮಸಾಲೆ ಎಲ್ಲ ಮೇಲೆ ಮೇಲೆ ಬರೋದು, ನಾವು ಮಿಕ್ಸ್ ಮಾಡ್ಕೊಬೇಕು ನೋಡಿ. ಸೂಪರ್ ಅಲ್ಲಿ ನೋಡಿ, ಹಗ್ಲಗ್ಲು ನೋಡಿ ಎಷ್ಟು ಶುದ್ಧ ಬಂದೈತೆ ಒಂದೊಂದಾಗ್ಲು.
ಸೂಪರಾಗೈತೆ. ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಬೇಕು, ಒಂದು ಕಡೆಯಿಂದ ಮಿಕ್ಸ್ ಮಾಡೋಣ. ಪೂರ್ತಿ ಎಲ್ಲ ಮಿಕ್ಸ್ ಮಾಡಿದರೆ ಚೆನ್ನಾಗಿರಲ್ಲ, ಒಂದು ಕಡೆಯಿಂದ ಮಿಕ್ಸ್ ಮಾಡ್ಕೊಂತ ಇದು ಮಾಡಬೇಕು. ನೋಡಿ ಕ್ಯಾರೆಟ್, ಡಬಲ್ ಬೀನ್ಸ್, ಬೀನ್ಸ್ ಇದು ಮೂರು ಹಾಕಿ ಪಲಾವ್ ಮಾಡಿದ್ದೀರಿ, ವೆಜ್ ಪಲಾವು. ನೋಡಿ ಹೆಂಗೈತೆ ಅಂತ, ಸೂಪರಾಗೈತೆ ಅನ್ನ. ನೋಡಿ ಉದ್ದ ಉದ್ದಾಗಿ ಬಂದೈತೆ, ತುಂಬ ಚೆನ್ನಾಗಿರ್ತದೆ. ಮೊಸರು ಇಟ್ಕೊಂಡು ತಿನ್ಬೋದು. ನೋಡಿ ಹೆಂಗೈತೆ ಅಂತ, ತುಂಬ ಚೆನ್ನಾಗೈತೆ ಅಂತ ನಾವು ಅಂದ್ಕೊಂತ ಇದ್ರೆ ನಿಮಗೂ ಚೆನ್ನಾಗಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂತ ಇದ್ದೀನಿ. ನೋಡಿ ನಿಮ್ಗೆ ಇಷ್ಟ ಆಗೈತೆ ಅನ್ಕೊಂತ ಇದ್ದೀನಿ. ನೋಡಿರಿ ನೀವೂ ಟ್ರೈ ಮಾಡಿರಿ, ಚೆನ್ನಾಗಿರ್ತದೆ, ಮಾಡಿರಿ ತಿನ್ನಿರಿ. ಸುಲಭವಾಗಿ ಮಾಡ್ಕೊಬೋದು, ಮಾಡಿ ತಿಂದು ಹೆಂಗೈತೆ ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಬಟನ್ ಪ್ರೆಸ್ ಮಾಡೋದು ಮರ್ತೋಗ್ಬೇಡ್ರಿ. ನೋಡಿರಿ ತುಂಬ ಚೆನ್ನಾಗೈತೆ, ಸೂಪರಾಗೈತೆ.